ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾವು ಸತತ 30 ವರ್ಷಗಳಿಂದ ಈ ಒಳ ಮೀಸಲಾತಿ ಹೋರಾಟಕ್ಕೆ ನಮ್ಮ ದಲಿತ ಬಂಧುಗಳು, ದಲಿತ ಪರ ಸಂಘಟನೆಗಳು, ರಾಜ್ಯಾಧ್ಯಕ್ಷರು, ರಾಜ್ಯಾದ್ಯಂತ ದಲಿತ ಮುಖಂಡರುಗಳು ಈ 30 ವರ್ಷಗಳಿಂದ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈಗ ಮೊನ್ನೆ 7 ನ್ಯಾಯಾಧೀಶರು, ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರು ಆವಾವ ರಾಜ್ಯಗಳೇ ಇದಕ್ಕೆ ತೀರ್ಮಾನ ತಗೋಬೇಕಂತದ್ದು ಆ ನ್ಯಾಯಾಧೀಶರೇ ಕಡಖಂಡಿತವಾಗಿ ತೀರ್ಪು ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿ ಈ ಮೀನಮೇಷ ಯಾಕೆ ಎಣಿಸಿದ್ದನೋ ಗೊತ್ತಾಗ್ತಿದ್ದಿಲ್ಲ. ಇದಕ್ಕೆ ನಮಗೆ ಮೇಲ್ನೋಟ ಕಂಡು ಬರ್ತದೆ, ಈ ಸರ್ಕಾರ ದಲಿತ ಪರರ ಸರ್ಕಾರ ಇಲ್ಲ ಅಂತ ಕಾಣಿಸ್ತದೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ತಕ್ಷಣ ಇನ್ನೇ ಯಾಕೆ ಇವರೇನೋ ಕಳಿಸ್ಲಿಕ್ಕೆ ಯಾಕೆ ಮೀನಮೇಷ? ಏನು ದಲಿತರು ಮೇಲ್ದರ್ಜೆಗಿರೋದು ಸರ್ಕಾರಕ್ಕೆ ಇಷ್ಟ ಐತಾ? ಇಲ್ಲ. ಮುಖ್ಯಮಂತ್ರಿಗಳಿಗೆ ಖಡಕ್ಕಾಗಿ ಹೇಳ್ತೀವಿ, ಸುಪ್ರೀಂ ಕೋರ್ಟ್ನ ಆದೇಶದಂತೆ ಈ ವರದಿಯನ್ನು ಕೂಡಲೇ ಜಾರಿ ಮಾಡಿ ಈ ನಮ್ಮ 101 ಒಳ ಜಾತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತಂದೇಳಿ ನಾವು ಮುಂದಿನ ದಿನಗಳಲ್ಲಿ ಏನಾದರೂ ಸರಿಯಾದ ರೀತಿಯಿಂದ ಮಾಡದೆ ಹೋದ ಕಾರಣ ಮಾಡದೇ ಇದ್ದಲ್ಲದೆ ಮುಂದಿನ ದಿನಗಳು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ಕಾರದ ವಿರುದ್ಧ. ನೀವೇನಾದರೂ ಮಾಡಲಿಲ್ಲ ಅಂತಂದರೆ ನಿಮ್ಮ ಅವಧಿನಲ್ಲೇ ಮಾಡಿದರೆ ನಿಮಗೆ ಒಳ್ಳೆಯ ರೀತಿಯಾಗಿ ಎಲ್ಲ ನಮ್ಮ ದಲಿತ ಸಂಘಟನೆಗಳು, ದಲಿತ ಚಿಂತಕರು ನಿಮಗೆ ಒಳ್ಳೆಯ ರೀತಿಯಾಗಿ ಸಪೋರ್ಟ್ ಇರ್ತದೆ. ಇಲ್ಲಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದೇ ಕಷ್ಟ ಆಗ್ತದೆ. ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.